ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನದ ಅಂಗವಾಗಿ ಎಕ್ಸಂಬ ಪಟ್ಟಣದಲ್ಲಿ ಹಮ್ಮಿಕೊಂಡ ಬಿಜೆಪಿ ಸಂಕಲ್ಪ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಚಾಲನೆ ನೀಡಿದರು. ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ನನ್ನ ನಡುವೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪನವರೇ ಸುಪ್ರೀಂ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಎಕ್ಸಂಬ ಪಟ್ಟಣದಲ್ಲಿ ಮಹಾತ್ಮ ಗಾಂಧೀಜಿ ಅವರ 150ನೇ ಜನ್ಮದಿನಾಚರಣೆ ಅಂಗವಾಗಿ ಬಿಜೆಪಿ ಸಂಕಲ್ಪ ಪಾದಯಾತ್ರೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೆಲವರು ನಮ್ಮ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ, ಆದರೆ ಹಳ್ಳಿ ಹಳ್ಳಿಗೆ ಹೋಗಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ ಯಡಿಯೂರಪ್ಪ ಅವರ ಮಾರ್ಗದರ್ಶನದಲ್ಲಿಯೇ ನಾನು ಅಧ್ಯಕ್ಷನಾಗಿ ಮುಂದುವರಿಯುತ್ತೇನೆ. ದಿನಕ್ಕೆ ಎರಡು ಬಾರಿಯಾದರೂ ಯಡಿಯೂರಪ್ಪ ಅವರಿಗೆ ದೂರವಾಣಿ ಕರೆ ಮಾಡಿ ಮಾತನಾಡುತ್ತೇನೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ, ಇದೆಲ್ಲ ಮಾಧ್ಯಮಗಳ ಸೃಷ್ಟಿ. ರಾಜ್ಯ ಬಿಜೆಪಿ ಯಡಿಯೂರಪ್ಪ ಮಾರ್ಗದರ್ಶನದಲ್ಲಿ ಸಾಗಲಿದ್ದು ಅವರೇ ಸುಪ್ರೀಂ ಎಂದರು. ಒಂದು ಕಡೆ ನೆರೆ, ಮತ್ತೊಂದು ಕಡೆ ಬರ, ಹೀಗೆ ರಾಜ್ಯದ ಜನ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೆರೆ ಪೀಡಿತ ಪ್ರದೇಶಗಳಿಗೆ ಹೋಗಿ ತಾತ್ಕಾಲಿಕವಾಗಿ ಪ್ರವಾಹ ಪೀಡಿತರಿಗೆ 10,000 ಪರಿಹಾರ, ಮನೆ ಕಳೆದುಕೊಂಡವರಿಗೆ 5 ಲಕ್ಷ ರೂಪಾಯಿ ಧನ ಸಹಾಯ ನೀಡಿರುವುದು ದೇಶದ ಇತಿಹಾಸದಲ್ಲಿ ಮೊದಲಾಗಿದೆ. ಕೇಂದ್ರದಿಂದ ಅನುದಾನಕ್ಕೆ ಕೆಲವು ನಿಯಮಗಳಿದ್ದು ಕೇಂದ್ರ ತಂಡದ ವರದಿ ಆಧರಿಸಿ ಪರಿಹಾರ ಬಿಡುಗಡೆ ಮಾಡುವುದಾಗಿ ಕೇಂದ್ರ ಗೃಹ ಸಚಿವರು ಭರವಸೆ ನೀಡಿದ್ದಾರೆ. ಹೆಚ್ಚಿನ ಅನುದಾನಕ್ಕಾಗಿ ರಾಜ್ಯದ ಸಂಸದರೆಲ್ಲರೂ ಯಡಿಯೂರಪ್ಪ ನೇತೃತ್ವದಲ್ಲಿ ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗಲಿದ್ದೇವೆ ಎಂದು ಹೇಳಿದರು. ನನ್ನ ಜೀವನದಲ್ಲಿ ನನಗೆ ನಿರಂತರವಾಗಿ ಪ್ರೇರಣೆ ಕೊಟ್ಟಿರತಕ್ಕಂಥ ನಾಯಕ ಅದು ಯಡಿಯೂರಪ್ಪ. ನನ್ನ ಪ್ರತಿಯೊಂದು ದಿನದಲ್ಲೂ ನಾನು ದಿನಕ್ಕೆ 2 ಬಾರಿ ಯಡಿಯೂರಪ್ಪ ಜೊತೆ ಮಾತುಕತೆಯನ್ನು ಮಾಡ್ತೇನೆ. ಯಡಿಯೂರಪ್ಪ ಮಾರ್ಗದರ್ಶನವನ್ನು ನಿರಂತರವಾಗಿ ಪಡಿತೇನೆ. ಪಕ್ಷದ ಪದಾಧಿಕಾರಿಗಳನ್ನ ಮಾಡಬೇಕಿದ್ರೆ ನಾವು ಯಡಿಯೂರಪ್ಪನ ಮಾಹಿತಿಗಳನ್ನು ತಗೋತೇವೆ. ಯಾಕೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸುಪ್ರೀಂ ನಾಯಕ ಯಾರು ಹೇಳಿದ್ರೆ ಅದು ಯಡಿಯೂರಪ್ಪ. ಯಾರು ಮಾಡ್ಕೊಳ್ಳಿ ಹೇಳಿ ನನಗೆ ಇಲ್ಲ. ನಾನು ಕಾರ್ಯಕರ್ತರಿಗೆ ಎದೆ ತಟ್ಟಿ ಹೇಳಬಲ್ಲೇ, ಯಡಿಯೂರಪ್ಪ ಆಶೀರ್ವಾದದಿಂದ ಇವತ್ತು ನಾನು ರಾಜ್ಯಾಧ್ಯಕ್ಷನಾಗಿದ್ದೇನೆ. ನನ್ನ ಗುರಿ ಇರತಕ್ಕಂಥದ್ದು ಯಾವುದು? ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಲ ಕೊಡತಕ್ಕಂಥ ಜವಾಬ್ದಾರಿ ನನ್ನದು. ಸಾವಿರ ಸಾವಿರ ಕಾರ್ಯಕರ್ತರು ಅವ್ರ ಜೊತೆ ನಿಲ್ಲಿಸತಕ್ಕಂಥ ಕೆಲಸ ಕಾರ್ಯಗಳು. ಪ್ರತಿಯೊಂದು ಹೆಜ್ಜೆಯರು ಟೀಕೆ, ಪ್ರತಿಯೊಂದು ಹೆಜ್ಜೆಯರು ನಮ್ಮನ್ನ ಜಗಳನ್ನು ಹುಡುಕಿ ಹಾಕುವಂತ ಕೆಲಸ ಮಾಡುವ ವಿಶ್ವಾಸ ಇರಲಿ. ಹಾಗಾಗಿ ಹೇಳಿದೆ, ದಿನಕ್ಕೆ 2 ಬಾರಿ ನಾನು ದೂರವಾಣಿ ಯಡಿಯೂರಪ್ಪ ಜೊತೆ ಮಾಡ್ತೀನಿ. ನನಗೆ ಯಡಿಯೂರಪ್ಪಗೆ ಎಲ್ಲೂ ಭೇದ ಭಾವಗಳು ಬಂದಿಲ್ಲ. ನನ್ನ ಯಡಿಯೂರಪ್ಪಗೆ ಯಾಕೆ ಯಡಿಯೂರಪ್ಪ ಹೇಳಿರುವಂತಹ ಅಂಶಗಳನ್ನು ನಾನು ಅಕ್ಷರ ಸಹ ಪಾಲಿಸುತ್ತೇನೆ. ಯಾಕೆ ಈ ರಾಜ್ಯದ ಹಳ್ಳಿ ಹಳ್ಳಿಗಳಲ್ಲಿ ತಿರುಗಿ ಹೋರಾಟವನ್ನು ಮಾಡಿ ಹಳ್ಳಿ ಹಳ್ಳಿಯ ಮಾಹಿತಿ ಇರತಕ್ಕಂಥ ಒಬ್ಬ ನಾಯಕ ಯಡಿಯೂರಪ್ಪ. ಹಾಗಾಗಿ ಜನತಾ ಪಾರ್ಟಿಯ ಸರ್ಕಾರ, ಹಾಗಾಗಿ ಇಲ್ಲಿ ಪರಿಹಾರ ಕೊಟ್ಟದ್ದು ಯಾವ ಸರ್ಕಾರ? ಯಾವ ಸರ್ಕಾರ? ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ನಾವು ಖಂಡಿತವಾಗಿ ಯಾರೆಲ್ಲ ಕಷ್ಟದಲ್ಲಿದ್ದಾರೆ, ಯಾರ ಯಾರನ್ನು ಕಷ್ಟದಲ್ಲಿ ಇರುವುದಕ್ಕೆ ಬಿಡುವುದಿಲ್ಲ, ಅವರೆಲ್ಲರ ಕಣ್ಣೀರನ್ನು ಆಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಪುತ್ತೂರುಗಳಿಗೆ ನೇರ ಹೇಳಿದ ಮುಖ್ಯಮಂತ್ರಿಗಳು, ನಿಮ್ಮ ಜಿಲ್ಲೆಯಲ್ಲಿ ಕೂತ್ಕೋಬೇಕು. ಯಾರ್ಯಾರು ಕಣ್ಣೀರು ಹಾಕ್ತಾರೋ ಅವರನ್ನು ಕಣ್ಣೀರನ್ನು ಒರೆಸಬೇಕು, ಅವರು ಮನವಾಗಿದ್ದು ಹೋಗಬೇಕು, ಪರಿಹಾರ ಧನಗಳನ್ನು ಕೊಡಬೇಕು ಅಂತ ಹೇಳುವಂತ ಕೆಲಸ ಕಾರ್ಯಗಳನ್ನು ಮುಗಿಸಿದ್ದಾರೆ. ಮೂರನೇದು, ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ನಾನು ಇವತ್ತು ಇಲ್ಲಿ ಬಂದಿದೆ, ಕೇಂದ್ರದಿಂದ ಪರಿಹಾರ ಯಾಕೆ ಬಂದಿಲ್ಲ, ಕೇಂದ್ರದಿಂದ ಪರಿಹಾರ ಯಾಕೆ ಬಂದಿಲ್ಲ? ಒಂದು ವೇಳೆ ಕೇಂದ್ರದಿಂದ ಪರಿಹಾರ ಕೊಡುವುದಕ್ಕೆ ಅದಕ್ಕೆ ಗೈಡ್ ಲೈನ್ ಗಳಿದ್ದಾವೆ. ನಮ್ಮ ರಾಷ್ಟ್ರದಲ್ಲಿ 16 ರಾಜ್ಯಗಳು ಇವತ್ತು ಫಂಡಿನಿಂದ ಕೇಂದ್ರೀಕೃತವಾಗಿದೆ. ಆದರೆ ಇಲ್ಲಿ ಫಂಡ್ ಬಂದಾಗ ಕೇಂದ್ರದ ಗೃಹ ಸಚಿವರು ಇಲ್ಲಿ ಬಂದರು, ನಿರ್ಮಲಾ ಸೀತಾರಾಮನ್ ಬಂದರು, ಸರ್ವೆ ಕಾರ್ಯ ಮಾಡಿದರು. ಈ ರಾಜ್ಯದಿಂದ ಒಂದು ಮಾಹಿತಿಗಳು ಹೋಗಬೇಕು, ಟೋಟಲಾಗಿ ಫಂಡಿನಲ್ಲಿ ಆಗಿರುವಂತಹ ನಷ್ಟ ಕಷ್ಟಗಳು ಎಷ್ಟು ಅಂತ ಹೇಳುವಂಥದ್ದನ್ನು ಲೆಕ್ಕವನ್ನು ರಾಜ್ಯ ಸರ್ಕಾರ ಕೊಡಬೇಕು. ರಾಜ್ಯ ಸರ್ಕಾರ ಕೊಟ್ಟಮೇಲೆ ಕೇಂದ್ರ ಸರ್ಕಾರ ಒಂದು ಟೀಮ್ ಅನ್ನು ಕಳಿಸ್ತದೆ, ಆ ಟೀಮ್ ಬಂದು ಎಲ್ಲ ಪರಿಹಾರ ಕಾರ್ಯಗಳನ್ನು ನೋಡ್ತದೆ, ನೋಡಿಕೊಂಡು ಅದಕ್ಕೆ ಎಷ್ಟು ಪರಿಹಾರ ಬೇಕು, ಪರ್ಸೆಂಟೇಜ್ ಎಷ್ಟು ಕೊಡಬೇಕು ಅಂತ ಹೇಳುವಂಥದ್ದು ನಿಗದಿ ಮಾಡ್ತದೆ. ನಿಗದಿ ಮಾಡಿದ ಮೇಲೆ ಅಕ್ಟೋಬರ್ ನಲ್ಲಿ ಅನುದಾನಗಳ ಬಿಡುಗಡೆ ಆಗ್ತದೆ. ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ, ಗಾಂಧೀಜಿ ಅವರ ತತ್ವಾದರ್ಶಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಲೋಕಸಭಾ ವ್ಯಾಪ್ತಿಯ 150 ಕಿಲೋಮೀಟರ್ ಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ಸ್ವಚ್ಛತೆಯ ಬಗೆಗೆ ಜಾಗೃತಿ ಮೂಡಿಸಿ ಪ್ರಧಾನಿ ಮೋದಿ ಅವರು ಸ್ವಾಮಿ ವಿವೇಕಾನಂದರಂತೆ ದೇಶದ ಹಿರಿಮೆಯನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ತಿಳಿಸಿದರು. ಪ್ಲಾಸ್ಟಿಕ್ ಬ್ಯಾನ್ ಅನ್ನ ಇವತ್ತು ಒಂದೇ ಸರ್ತಿ ಉಪಯೋಗ ಮಾಡಿ ಬೀಸಾಡುವಂತ ಪ್ಲಾಸ್ಟಿಕ್ ಇದು ಬ್ಯಾನ್ ಆಗಿ ಇದು ಉಪಯೋಗ ಆಗಬಾರ್ದು, ಪ್ಲಾಸ್ಟಿಕ್ ಬಳಕೆ ಆಗಬಾರ್ದು ಅಂತಕ್ಕಂಥದ್ದನ್ನ ಈ ಬಾರಿ ಈ ಒಂದು ಸಂಕಲ್ಪದಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಇನ್ನು ಮುಂದೆ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಕಳ್ಕೊಳ್ಳಿ ವಿನಂತಿ, ಪ್ಲಾಸ್ಟಿಕ್ ನಿಂದ ಯಾವುದೇ ತಯಾರಾದಂತಹ ವಸ್ತುಗಳು ಪ್ಲಾಸ್ಟಿಕ್ ಅನ್ನ ಬಳಸೋದು ಅದನ್ನ ನಾವು ನಮ್ಮಿಂದಾನೇ ಶುರು ಮಾಡಬೇಕು, ಅದನ್ನ ಬಳಸಬಾರದು ಅಂತ ಹೇಳಿ.
ಯಾಕಂದ್ರೆ ಪ್ಲಾಸ್ಟಿಕ್ನಿಂದ ಆಗುವಂತ ಹಾನಿ ಬಹಳ ದೊಡ್ಡದಾಗಿದೆ. ಅದಕ್ಕೆ ಈ ಒಂದು ರೀತಿಯಲ್ಲಿ ಉಜ್ವಲ ಸ್ಕೀಮ್ ಇರ್ಬೋದು, ಆಯುಷ್ಮಾನ್ ಭಾರತ್ ಸ್ಕೀಮ್ ಇರ್ಬೋದು, ಇದೆಲ್ಲವೂ ಕೂಡ ಒಂದು ಮನೆ ಮನೆಗೆ ಹೋಗಿ ತಲುಪಬೇಕು ಅಂತ ಹೇಳಿ ಈ ಒಂದು ಗಾಂಧಿಯವರ ಜನ್ಮದಿನದ ನಿಮಿತ್ತ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಲೋಕಸಭಾ ಸದಸ್ಯ ಅಣ್ಣಸಾಹೇಬ್ ಜೊಲ್ಲೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆ ಕಿರುಹೊತ್ತಿಗೆಯನ್ನು ನಳಿನ್ ಕುಮಾರ್ ಕಟೀಲ್ ಬಿಡುಗಡೆಗೊಳಿಸಿದರು. ಚಿಕ್ಕೋಡಿ ಬಿಜೆಪಿ ಜಿಲ್ಲಾ ಘಟಕ ಹಾಗೂ ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಶಿಕಾಂತ್ ನಾಯಕ್, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಹಾಲ್ಸಿದ್ನಾಥ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಚಂದ್ರಕಾಂತ್ ಕೋಠಿವಾಲೆ, ರಾಜು ಚಿಕ್ಕನ್ಗೌಡ, ಡಿಜೆ ಗುಂಡೆ, ಮಾರುತಿ ಅಷ್ಟಗಿ, ಉಮೇಶ್ ಬೋಂಟಡ್ಕರ್, ಅರುಣ್ ಕುಮಾರ್ ಹಾಗೂ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು.